ಪ್ರತಿನಿತ್ಯ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಉಂಟಾಗ್ತಾ ಇದ್ರೆ ಈ ಒಂದು ಮಂತ್ರವನ್ನು ನೀವು 108 ಬಾರಿ ಭಾನುವಾರದ ದಿನದಂದು ಬೆಳಗ್ಗೆ ಎದ್ದ ತಕ್ಷಣ 108 ಬಾರಿ ಈ ಒಂದು ಮಂತ್ರವನ್ನು ನೀವು ಪಠಿಸಿದ್ರೆ ಸಾಕು ಭಿಕ್ಷಕರೇ, ನಿಮ್ಮ ವೈವಾಹಿಕ ಜೀವನದಲ್ಲಿ ಜಗಳ ಅನ್ನೋದು ಬರೋದಿಲ್ಲ. ಅಷ್ಟಕ್ಕೂ ಈ ಒಂದು ಮಂತ್ರ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ. ಗೆಳೆಯರೇ, ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಸಣ್ಣ ಪುಟ್ಟ ವಿಚಾರಗಳಿಗೆ ಎಲ್ಲ ನಿಮ್ಮ ಗಂಡನೊಟ್ಟಿಗೆ ಅಥವಾ ನಿಮ್ಮ ಗಂಡ ಬಂದು ನಿಮ್ಮ ಮೇಲೆ ಜಗಳ ಆಡೋದು ಅಥವಾ ನಿಮ್ಮ ಧರ್ಮಪತ್ನಿ ಬಂದು ನಿಮ್ಮ ಮೇಲೆ ಜಗಳ ಆಡೋದು ಮತ್ತು ಈ ರೀತಿಯಾದಂತಹ ಸಮಸ್ಯೆಗಳು ಪ್ರತಿನಿತ್ಯ ಆಗ್ತಾ ಇದ್ದರೆ, ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ನೆಮ್ಮದಿ ಇಲ್ಲಪ್ಪ ಅಂತ ಹೇಳಿದ್ರೆ, ಕೆಲಸದಿಂದ ಯಜಮಾನರು ಕೆಲಸ ಮುಗಿಸ್ಕೊಂಡು ಬಂದಿದ ತಕ್ಷಣ ಗುರುಗಳೇ ನಮ್ಮ ಯಜಮಾನರು ಸುಮ್ಮನೆ ಜಗಳ ಆಡ್ಕೊಂಡು ಬರ್ತಾರೆ ಅನ್ನೋವರಿಗೆ ಮಹಿಳೆಯರು ಈ ಒಂದು ಮಂತ್ರವನ್ನು 108 ಬಾರಿ ಮಾಡಬೇಕು. ಓಕೆನಾ? ಇದು ಮಹಿಳೆಯರು ಮಾಡಬೇಕಾಗಿರ್ತಕ್ಕಂಥ ಒಂದು ಮಂತ್ರ. ಮತ್ತು ಈ ಒಂದು ಮಂತ್ರ ನಿಮ್ಮ ಪತಿಯನ್ನು ಸಂಪೂರ್ಣವಾಗಿ ನೀವು ವಶೀಕರಣವನ್ನು ಮಾಡಿಕೊಳ್ಳುವಂಥ ಒಂದು ಮಂತ್ರ ವೀಕ್ಷಕರೇ. ಇದನ್ನು ಭಾನುವಾರ ದಿನದಂದು ಬೆಳಗಿನ ಜಾವ, ಓಕೆನಾ, ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಮಂತ್ರವನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡ್ಬಿಟ್ಟು 108 ಬಾರಿ ಹೇಳಿ ವೀಕ್ಷಕರೇ, ಸಾಕು, ನಿಮ್ಮ ಪತಿ ನಿಮ್ಮಂತೆ ನಿಮ್ಮ ಕೈವಶ ಆಗುತ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಓಕೆನಾ? ನಿಮ್ಮ ಪತಿ ಸಂಪೂರ್ಣವಾಗಿ ನಿಮ್ಮ ಕೈವಶ ಆಗ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಓಂ ಕಾಮಕಾಮಿಲಿನಿ ಪತಿಯೇ ವಶಮಾನಯ ಠಂ ಅಂತ 108 ಬಾರಿ ಹೇಳಬೇಕಾಗತ್ತೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಓಂ ಕಾಮಕಾಮಿಲಿನಿ ಪತಿಯೇ ವಶಮಾನಯ ಠಂ ಠಂ ಅಂತ 108 ಬಾರಿ ಹೇಳಿ ಸಾಕು ವೀಕ್ಷಕರೇ. ನಿಮ್ಮ ಪತಿ ನಿಮ್ಮ ಕೈವಶ ಆಗುತ್ತಾರೆ.